ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಗಮನಿಸ್ತಾ ಇದ್ವಿ, ಕೊರೋನಾ ಗಣನೀಯವಾಗಿ ತನ್ನ ಆರ್ಭಟವನ್ನು ಇಳಿಕೆ ಮಾಡ್ತಾ ಇದೆ. ಹಾಗಂತ ನಾವು ಖಂಡಿತ ಮೈಮೀರದಲ್ಲಿ ಅಪಾಯ ಒಂದಷ್ಟು ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ಕೆ ಮೊದಲೇ ಇಚ್ಛೆ ಪಡ್ತೀನಿ. ಈಗಾಗಲೇ ಕೂಡ ಕೊರೋನಾ ವಿಶ್ವವ್ಯಾಪಿಯಾಗಿ ಹರಡಿರುವಂಥ ಹಿನ್ನೆಲೆಯಲ್ಲಿ ಮಲ್ಲಿಗೆ ನಗರಿ ಮೈಸೂರಲ್ಲೂ ಕೂಡ ಕಡಿಮೆಯಾಗಲಿಲ್ಲ. ಆದರೂ ಒಂದಷ್ಟು ದಿನಗಳಲ್ಲೂ ಕೂಡ ನಾವು ಮೈ ಮರೆತು ಬೇರೆ ರೀತಿಯಾದಂಥ ಆಚರಣೆಯಲ್ಲಿ ತೊಡಗಿದ್ದಕ್ಕೆ ಮೈಸೂರು ಕೂಡ ಸಾಕಷ್ಟು ಬೆಲೆಯನ್ನು ತೆರಬೇಕಾಯಿತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾವನ್ನು ಕಂಟ್ರೋಲ್ಗೆ ತರುವಲ್ಲಿ ವೈದ್ಯರು, ಆಸ್ಪತ್ರೆಗಳು, ಹಾಗೆಯೇ ಮೈಸೂರು ಜಿಲ್ಲಾಡಳಿತ ಯಶಸ್ವಿಯಾಗ್ತಾ ಇದೆ. ಆದರೆ ಸದ್ಯ ಮತ್ತೊಂದು ಆಯಾಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ, ಚಳಿಗಾಲ ಆರಂಭವಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಕೊರೋನಾ ಪಾರ್ಟ್ 2 ಏನಾದರೂ ಕೂಡ ಆರಂಭವಾಗುತ್ತಾ ಅನ್ನೋ ಅನುಮಾನಗಳು, ಒಂದಷ್ಟು ಭಯ ಖಂಡಿತ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಕಳೆದ ವಾರ ಕೂಡ ನಾವು ಸಾಮಾನ್ಯವಾಗಿ ಯಾವ ರೀತಿಯಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ಇಂದಿನ ಈ ಒಂದು ವಿಚಾರದಲ್ಲಿ ನಾವೇನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ಕೊರೋನಾವನ್ನು ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕು, ಜೊತೆಗೆ ಕೊರೋನಾದಿಂದಾಗಿ ಹೃದ್ರೋಗದಿಂದ ಬಳಲ್ತಾ ಇದ್ದಂಥವರಿಗೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಲ್ಲಿ, ಯಾವುದೇ ರೀತಿಯಾದಂಥ ಆರೋಗ್ಯ ಹದಗೆಡದಿರುವಂಥ ರೀತಿಯಲ್ಲಿ ಏನನ್ನು ಮಾಡಬಹುದು, ಇದರ ಬೆನ್ನಲ್ಲೇ ಖ್ಯಾತ ಹೃದ್ರೋಗ ತಜ್ಞರು ಕೂಡ ಇವತ್ತು ನಮ್ಮೊಂದಿಗೆ ಭಾಗಿಯಾಗ್ತಾರೆ. ಅವರು ಕೂಡ ಬೇಕಾದಂಥ ಎಲ್ಲ ಟಿಪ್ಸನ್ನು ಕೊಡ್ತಾರೆ. ಹಾಗಿದ್ರೆ ಬನ್ನಿ, ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದೇ ಹೊತ್ತಿನ ವಿಶೇಷ. ಹೆಲೋ ಡಾಕ್ಟರ್, ನಾನು ನಾಚಪ್ಪ. ಈಗಾಗಲೇ ಕೂಡ ನಾನು ಹೇಳಿದೆ, ಹೃದ್ರೋಗ ತಜ್ಞರು ಕೂಡ ನಮ್ಮೊಂದಿಗೆ ಇದ್ದಾರೆ ಅಂತ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇನ್ನು ಡಾಕ್ಟರ್ ಸದಾನಂದ KS ಅವರು ಹೃದ್ರೋಗ ತಜ್ಞರು, ಪ್ರಾಧ್ಯಾಪಕರು ಮತ್ತು ವೈದ್ಯಕೀಯ ಅಧೀಕ್ಷಕರು, ಜಯದೇವ ಆಸ್ಪತ್ರೆ ಮೈಸೂರು. ಅವರು ಕೂಡ ಆಗಮಿಸಿದ್ದಾರೆ, ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಇವಾಗಲೇ ಹೇಳಿದೆ ಸರ್, ಕೊರೋನಾ ಒಂದಷ್ಟು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ, ಸತತ ವೈದ್ಯರ ಪರಿಶ್ರಮಗಳು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಮೊದಲಿಗೆ ಕೊರೋನಾದಿಂದ ಒಂದಷ್ಟು ಜಾಗೃತಿ ವಹಿಸುವ ಬಗ್ಗೆ ಏನು ಹೇಳ್ತೀರಾ? ಈಗಾಗಲೇ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೇವೆ. ಅಂದರೆ ಕೊರೋನಾ ಹರಡೋದು ತುಂಬ ಕ್ಲೋಸ್ ಕಾಂಟ್ಯಾಕ್ಟಿಂದ ಅಂತ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಸೊ ಆದ್ದರಿಂದ ಕೊರೋನಾ ಹರಡದೆ ತಡೆಯೋದಕ್ಕೆ ಒಂದು, ನಾವು ಕೊರೋನಾ ಬಂದಂಥ ರೋಗಿಯನ್ನು ನಾವು ಐಸೋಲೇಟ್ ಮಾಡಿಡಬೇಕು, ಅವರಿಗೆ ಅಟ್ಲೀಸ್ಟ್ ಒಂದು 15 ದಿನಗಳ ಕಾಲ ಐಸೋಲೇಟ್ ಮಾಡಬೇಕು. ಮತ್ತು ನಾವು ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಅಂದರೆ ಒಟ್ಟೊಟ್ಟಿಗೆ ಗುಂಪಾಗಿ ನಾವು ಸೇರೋದನ್ನು ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ ಒಬ್ಬರಿಂದ ಒಬ್ಬರಿಗೆ ಒಂದು 6 ಅಡಿ ದೂರ ನಾವು ಮೇಂಟೈನ್ ಮಾಡಿಕೊಳ್ಬೇಕು. ಆಮೇಲೆ ನಿಯಮಿತವಾಗಿ ಮಾಸ್ಕನ್ನು ಸರಿಯಾದ ರೀತಿಯಲ್ಲಿ ಧರಿಸಬೇಕು. ನಮ್ಮೆಲ್ಲರಿಗೂ ಗೊತ್ತು ಮಾಸ್ಕನ್ನು ಹಾಕ್ಕೊಳ್ಬೇಕಂತ, ಬಟ್ ಸರಿಯಾದ ರೀತಿಯಲ್ಲಿ ಧರಿಸೋದು ಬಹಳ ಕಡಿಮೆ ಜನ. ಹೌದು, ಮೂಗು ಬಾಯಿ ಎರಡನ್ನೂ ಕರೆಕ್ಟಾಗಿ ಫಿಟ್ ಆಗೋ ಥರ ಮಾಸ್ಕನ್ನು ಧರಿಸಬೇಕು. ಅಂದರೆ ಪ್ರಾಪರ್ ನಾವು N95 ಮಾಸ್ಕ್ ಅಂತ ಹೇಳ್ತೀವಿ, ಅದು ಉತ್ತಮವಾದ ಪ್ರೊಟೆಕ್ಷನ್ನು ನಮಗೆ ಕೊಡುತ್ತೆ. ಆ ಥರದ ಸಂಪೂರ್ಣ ಕವರ್ ಆಗುವಂಥ ಮಾಸ್ಕನ್ನು ನಾವು ಯಾವಾಗಲೂ ಧರಿಸಿರಬೇಕು. ಎಸ್ಪೆಷಲಿ ನಾವು ಸಾಮಾಜಿಕ ಓಡಾಡಬೇಕಾದ್ರೆ, ಇನ್ನೊಬ್ಬರ ಹತ್ರ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಅದನ್ನು ಧರಿಸಿರಬೇಕು. ಸಾಮಾನ್ಯವಾಗಿ ನಾವು ನೋಡೋದು ನಮ್ಮ ರೋಗಿಗಳು ಮಾಡೋ ತಪ್ಪು ಏನಂದರೆ, ಅವ್ರು ಮಾಸ್ಕ್ ಹಾಕ್ಕೊಂಡಿರ್ತಾರೆ, ತೀರ ಹತ್ತಿರ ಬಂದು ಮಾತಾಡೋ ಅಷ್ಟು ಹತ್ರ ಬಂದಾಗ ಮಾಸ್ಕನ್ನು ಕರಡೆ ಸರಿಸ್ಬಿಡ್ತಾರೆ. ಹೌದು, ಸೊ ಸರಿಸಿ ಮಾತಾಡ್ತಾರೆ. ಇದರಿಂದ ಕೊರೋನಾ ಭಾಳ ಹರಡ್ತಾ ಇದೆ. ಇದೊಂದು ಪ್ರಿಕಾಷನ್, ಸರಿಯಾದ ರೀತಿಯಲ್ಲಿ ಮಾಸ್ಕನ್ನು ನಾವು ಧರಿಸಬೇಕು. ಮೂರನೇದು, ಕೈಯನ್ನು ನಾವು ಮುಟ್ಟಿದ ಸರ್ಫೇಸ್ ಎಲ್ಲ ಕೊರೋನಾ ವೈರಸ್ ಇರೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಸೊ ನಾವು ಪದೇ ಪದೇ ಕೈ ತೊಳ್ಕೊಳ್ಳೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದನ್ನು ಮಾಡಬೇಕು. ಓಕೆ, ಇದೊಂದು 3 ಕ್ರಮಗಳನ್ನು ನಾವು ಕೈಗೊಂಡ್ರೆ ಕೊರೋನಾ ನಾವು ಚೆನ್ನಾಗಿ ನಿಯಂತ್ರಣ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ವೆರಿ ನೈಸ್, ವೆರಿ ನೈಸ್ ಡಾಕ್ಟರ್. ವೀಕ್ಷಕರೇ, ಒಂದನ್ನು ಗಮನಿಸಲೇಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ಕೂಡ ಇದನ್ನೇ ಮೊದಲಿನಿಂದಲೂ ಕೂಡ ಒತ್ತಿ ಒತ್ತಿ ಹೇಳ್ತಾ ಇದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ, ನಿಮ್ಮ ಒಂದು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳಿ, ಹಾಗೆಯೇ ಕೈಯನ್ನು ಆಗಾಗ ಪದೇ ಪದೇ ತೊಳೆಯೋ ಮುಖಾಂತರ ಬಿಸಿನೀರು, ಯಾಕಂದರೆ ಎಲ್ಲರೂ ಕೂಡ ಹ್ಯಾಂಡ್ ವಾಶನ್ನು ಬಳಸಲೇಬೇಕಂತಿಲ್ಲ, ಬಿಸಿನೀರಲ್ಲೂ ಕೂಡ ಕೈಯನ್ನು ತೊಳೆದುಕೊಂಡು ಸ್ಯಾನಿಟೈಸನ್ನು ಮಾಡಿಕೊಳ್ತಾರೆ. ಜೊತೆಗೆ ಹೊರಗಡೆ ಓಡಾಡುವಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ, ಯಾರಿಂದಲೂ ಬೇಕಾದರೂ ಕೂಡ ಸೋಂಕು ಹರಡುವಂಥ ಸಾಧ್ಯತೆಗಳಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಲಕ್ಷಣಗಳು ಇಲ್ಲದಿದ್ದಂಥವರಲ್ಲೂ ಕೂಡ ಕೊರೋನಾ ಕಾಣಿಸಿಕೊಳ್ತಾ ಇದೆ. ಈ ಎಲ್ಲ ಸರ್ಕಾರದ ನಿಯಮಗಳನ್ನು ಹಾಗೆ ವೈದ್ಯರ ಕಿವಿಮಾತುಗಳನ್ನು ಕಡ್ಡಾಯವಾಗಿ ಪಾಲಿಸಿದ್ದೇ ಆದಲ್ಲಿ ಖಂಡಿತ ಮೈಸೂರನ್ನು ಕೂಡ ನಾವು ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲೇಬಹುದು ಅಂತ ಹೇಳ್ತಾ ಮಾತುಕತೆ ಮುಂದುವರೆಸೋಣ. ಎಸ್ ಡಾಕ್ಟರ್, ಹೇಳ್ತಾ ಇದ್ವಿ, ಎಲ್ಲರಿಗೂ ಕೂಡ ಒಂದಷ್ಟು ಭಯ ಅಂತ ಹೇಳಿದಾಗ ಹೃದಯ ರೋಗಗಳು ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ಅಂತ ಹಿಡಿದ್ರೆ ದೊಡ್ಡ ವಯಸ್ಸಿನವರೆಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಇಂಥ ಕೊರೋನಾ ಸಂದರ್ಭದಲ್ಲಿ ಹೃದ್ರೋಗದ ಬಗ್ಗೆ ಏನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗ್ತೀನಿ? ನೀವು ಹೇಳ್ತಾ ಇದ್ರಿ, ಎಷ್ಟೋ ಜನ ಇವತ್ತಿಗೂ ಕೂಡ ನಾವು ಕೇಳಿದ್ದೀವಿ ಕೊರೋನಾ ಇದೆ, ಆಸ್ಪತ್ರೆಗೆ ಹೋಗೋದು ಬೇಡ, ಎದೆ ನೋವುತ್ತಾದ್ರೂ ಪರವಾಗಿಲ್ಲ, ಒಂದಷ್ಟು ನಾವೇ ಟ್ಯಾಬ್ಲೆಟ್ ತೊಗೊಳ್ಳೋಣ, ಸೆಲ್ಫ್ ಮೆಡಿಕೇಷನ್ ಆಗೋಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲಿಗೆ? ಒಂದು, ಈಗಾಗಲೇ ನೋನ್ ಹಾರ್ಟ್ ಪೇಷಂಟ್ ಇದ್ದರೆ, ಈಗಾಗಲೇ ಹೃದಯದಿಂದ ಬಳಲ್ತಾ ಇದ್ದು ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ, ಅವರು ಆದಷ್ಟು ಕೊರೋನಾ ಬರದ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹೌದು, ಯಾಕಂದರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಕೊರೋನಾ ಬರೋದಕ್ಕೂ ಒಬ್ಬ ಹೃದ್ರೋಗಿ ಕೊರೋನಾ ಬರೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಅಂದರೆ ಈಗ ನಾವು ಒಬ್ಬ ನಾರ್ಮಲ್ ಮನುಷ್ಯನಿಗೆ ಕೊರೋನಾ ಬಂದರೆ ಸಾವು ನೋವಿನ ಪ್ರಮಾಣ 1% to 2% ಮಾತ್ರ ಇರುತ್ತೆ. ಅದೇ ಒಬ್ಬ ಹೃದ್ರೋಗಿ ಅಥವಾ BP, ಶುಗರ್ ಇರೋ ಪೇಷೆಂಟ್ಗೆ ಕೊರೋನಾ ಬಂದರೆ
ಸಾವಿನ ಪ್ರಮಾಣ ತುಂಬ ಸೀರಿಯಸ್ ಆಗೋ ಪ್ರಮಾಣ 5-7% ಇರುತ್ತೆ. ಸೊ ಆದ್ದರಿಂದ ಹೃದಯ ರೋಗ ಇರುವಂಥ ವ್ಯಕ್ತಿ ಇನ್ನೂ ಹೆಚ್ಚಿನ ಎಚ್ಚರಿಕೆಯನ್ನು ತಗೊಳ್ಬೇಕಾಗ್ತದೆ. ಅವರು ತಮ್ಮಂತಾಗ ಐಸೋಲೇಟ್ ಮಾಡ್ಕೊಳ್ಬೇಕು. ಐಸೋಲೇಟ್ ಮಾಡೋ ಇದರಲ್ಲಿ ಪರಿಸರದಲ್ಲಿ ಅವ್ರೇನು ಮಾಡ್ತಾರೆ, ಅವರು ಹಾಸ್ಪಿಟ್ಲಿಗೆ ಬರೋದನ್ನು ಅವಾಯ್ಡ್ ಮಾಡ್ತಾರೆ. ಹೌದು, ಕಾಯಿಲೆ ತುಂಬ ಸೀರಿಯಸ್ ಮಟ್ಟಕ್ಕೆ ಹೋಗೋವರೆಗೂ ಹಾಸ್ಪಿಟ್ಲಿಗೆ ಬರೋದಿಲ್ಲ. ಸೊ ಬಂದು ಅವರು ಪ್ರಿಸ್ಕ್ರೈಬ್ ಮಾಡೋಂಥ ಮಾತುಗಳನ್ನು ಸ್ಟಾಪ್ ಮಾಡಬಾರ್ದು. ಈಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಫೆಸಿಲಿಟಿ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಅವರು ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬಹುದು. ಆಸ್ಪತ್ರೆಗೆ ಬರದೇ ಅವರು ಸಲಹೆ ಪಡೆಯುವಂಥ ವ್ಯವಸ್ಥೆನೂ ಈಗ ಜಾರಿಯಲ್ಲಿದೆ, ಅದನ್ನು ಉಪಯೋಗಿಸ್ಕೊಳ್ಬಹುದು. ಮತ್ತು ಏನಾದರೂ ಎದೆನೋವು ಅಥವಾ ಉಸಿರಾಟದ ತೊಂದರೆ ಬಂದರೆ ಅವರು ತುರ್ತಾಗಿ ಹೆದರ್ಕೊಳ್ಳದೆ ಹಾಸ್ಪಿಟ್ಲಿಗೆ ಬರಬೇಕಾಗ್ತದೆ. ಬಂದು ಹಾರ್ಟ್ ತೊಂದರೆ ಏನಾದರೂ ಉಲ್ಪಣಗೊಂಡಿದೆಯಾ ಅಂತ ಅವರೊಂದು ಪರೀಕ್ಷೆನ ಮಾಡಿಸ್ಕೊಳ್ಬೇಕಾಗ್ತದೆ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ಕೊರೋನಾ ಬರೋದಕ್ಕೆ ಮುಂಚೆಗೂ ಇವಾಗೂ ನಮ್ಮ ಹೃದಯಾಘಾತ ಆಗಿ ಬರುವಂಥ ಪೇಷಂಟ್ಸ್ ಇವಾಗ ಕೊರೋನಾ ಇರೋ ಪೀರಿಯಡ್ನಲ್ಲಿ ಅವರು ತುಂಬ ಲೇಟಾಗಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಹೌದು, ವಿಳಂಬ ಮಾಡ್ತಾ ಇದ್ದಾರೆ. ನಾವು ಹಾರ್ಟ್ ಅಟ್ಯಾಕ್ ಆದಾಗ ಏನು ಹೇಳ್ತೀವಿ, ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ. ಅಂದರೆ ಎದೆನೋ ಬಂದ ವಿತಿನ್ 1 hour ಅವರು ಹಾಸ್ಪಿಟ್ಲ್ ತಲುಪಿ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿದರೆ ರೋಗಿಯನ್ನು ಬದುಕಿಸುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಬಟ್ ಏನಾಗ್ತದೆ, ಅವರು ಹಾಸ್ಪಿಟ್ಲಿಗೆ ಬರೋಕ್ಕೆ ಹೆದರ್ಕೊಂಡು ಅವರು 12 hours ತಡವಾಗಿ 1 day ತಡವಾಗಿ ಹಾಸ್ಪಿಟ್ಲಿಗೆ ರೀಚ್ ಆಗ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ಹೃದಯಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ಅಂತಹ ಪೇಷಂಟ್ ನಾವು ಉಳಿಸೋ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಹೌದು, ಅದರಿಂದ ಅವ್ರದ್ದು ಮೊರ್ಟ್ಯಾಲಿಟಿ ಸಾವಿನ ಪ್ರಮಾಣ ಜಾಸ್ತಿ. ಅವರು ಬದುಕುಳಿದ್ರೂ ಅವ್ರಿಗೆ ಪರ್ಮನೆಂಟ್ ಹಾರ್ಟ್ ಡ್ಯಾಮೇಜ್ ಆಗಿ ಅವರು ಮನೆಗೆ ಹೋಗ್ತಾರೆ. ಸೊ ಆದ್ದರಿಂದ ಈ ಡಿಲೇಡ್ ಹಾಸ್ಪಿಟಲ್ ಪ್ರೆಸೆಂಟೇಷನ್ ಇದು ತುಂಬ ದೊಡ್ಡ ಸಮಸ್ಯೆಯಾಗಿ ಈಗ ನಮಗೆ ಕಾಣ್ತಾ ಇದೆ ಕೊರೋನಾ ಟೈಮ್ನಲ್ಲಿ. ಖಂಡಿತ ವೀಕ್ಷಕರು, ಅದನ್ನೇ ಆದರೂ ಕೂಡ ವೈದ್ಯರು ಕೂಡ ಕೇವಲ ಇಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ದಿನಗಳಲ್ಲಾದರೂ ಕೂಡ ನಿಮಗೆ ಎದೆ ನೋವು ಅಥವಾ ಒಂದಷ್ಟು ಸೂಚನೆಗಳನ್ನು ನಮ್ಮ ಬಾಡಿ ಕೂಡ ಕೊಡ್ತಾ ಇರುತ್ತೆ, ಅಂಥ ಪೇನ್ ಏನಾದರೂ ಡಿಫ್ರೆನ್ಷಿಯೇಟ್ ಕಂಡು ಬಂದಂಥ ಸಂದರ್ಭದಲ್ಲಿ ಕೂಡಲೇ ಹತ್ತಿರದಲ್ಲಿ ಯಾರಿರ್ತಾರೆ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಕೋವಿಡ್ ಇದೆ ನಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ತಾರೋ ಅಥವಾ ಬೇರೆ ರೀತಿಯಾದಂಥ ಚಿಂತೆಗಳನ್ನು ಬದಿಗಿಟ್ಟು, ಯಾಕಂದರೆ ಸರ್ಕಾರ ಈಗಾಗಲೇ ಹೇಳಿದೆ ಯಾವುದೇ ರೀತಿಯಲ್ಲೂ ಕೂಡ ಚಿಕಿತ್ಸೆಗೆ ಮಾತ್ರ ಹಿಂಜರಿಬಾರ್ದು ಯಾವುದೇ ಆಸ್ಪತ್ರೆಗಳು ಅಂತ ಕೂಡ ಹೇಳ್ತಾ ಬಂದದ್ದು. ಪ್ರಮುಖವಾಗಿ ಮೈಸೂರಿನ ಜಯದೇವ ಆಸ್ಪತ್ರೆ ಹೃದ್ರೋಗಕ್ಕಂತಲೇ ಕೂಡ ಸೀಮಿತವಾಗಿರೋದ್ರಿಂದ ಖಂಡಿತ ಈ ಆಸ್ಪತ್ರೆ ಉಪಯೋಗವನ್ನು ಕೂಡ ನೀವು ಬಳಸ್ಕೊಳ್ಬೇಕಾಗುತ್ತೆ. ಮಾತುಕತೆ ಮುಂದುವರ್ಸೋಣ. ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ, ಸದ್ಯ ಈ ಪರಿಸ್ಥಿತಿ ಇರೋದ್ರಿಂದ ಹೃದ್ರೋಗಿಗಳಿಗೆ ಕೊರೋನಾ ಬಂದರೆ ಹೇಗೆ ಅವರಿಗೇನಾದರೂ ಕೂಡ ಸ್ಪೆಷಲ್ ಆಗಿ ಜಯದೇವದಲ್ಲಿ ಚಿಕಿತ್ಸೆ ಸಿಗುತ್ತಾ, ಇಲ್ಲಪ್ಪ ನಾವು ಹಾರ್ಟ್ ಪೇಷಂಟ್ಸ್ ಇದ್ದೀವಿ ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಕೊರೋನಾ ಬಂದುಬಿಟ್ಟಿದೆ ಯಾವ ಆಸ್ಪತ್ರೆಗೆ ಹೋದ ಗೊತ್ತಾಗೋದಿಲ್ಲ, ಯಾಕಂದರೆ ಅವರಲ್ಲೇ ಕನ್ಫ್ಯೂಷನ್ ಇರುತ್ತೆ ಕೊರೋನಾ ಟ್ರೀಟ್ಮೆಂಟ್ ಸಿಗುತ್ತೋ ಅಥವಾ ನಮ್ಮ ಹಾರ್ಟ್ ಏನಾದರೂ ಕೂಡ ನೆಗ್ಲೆಕ್ಟ್ ಆಗೋದ್ರೆ ಜೀವಕ್ಕೆ ಏನಾದರೂ ಅಪಾಯ ಆಗಬಹುದು ಅಂತ. ಸೊ ಹೃದ್ರೋಗಿಗಳಿಗೆ ಕೊರೋನಾ ಬಂದಾಗ ಜಯದೇವದಲ್ಲಿ ಏನಾದರೂ ಸ್ಪೆಷಲ್ ಕೇರ್ಗೆ ಟ್ರೀಟ್ಮೆಂಟ್ಗೆ ಅವಕಾಶ ಇದೆಯಾ ಡಾಕ್ಟರ್? ಹೌದು, ಖಂಡಿತವಾಗಿಯೂ ಇದೆ. ಓಕೆ, ವೆರಿ ನೈಸ್. ಈಗ ನಾವು ಹೃದಯ ಪೇಷಂಟ್ಗೆ, ಹೃದಯ ಕಾಯಿಲೆ ಇರುವಂತಹ ಪೇಷಂಟ್ಗೆ ಕೊರೋನಾ ಬಂದರೆ ಅದನ್ನು ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ, ಅಬ್ಸರ್ವ್ ಮಾಡಲಿಕ್ಕೆ ಅದಕ್ಕಂತಲೇ ನಾವು ಸಪರೇಟ್ ಐಸೋಲೇಷನ್ ವಾರ್ಡನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಸೊ ಕೆಲವು ಸಲ ಕೊರೋನಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿರೋದಿಲ್ಲ ಟೆಸ್ಟ್ ಮಾಡೋವರೆಗೂ. ಬಟ್ ಹಾರ್ಟ್ ಕಾಯಿಲೆ ಸೀರಿಯಸ್ ಇರುತ್ತೆ, ಬೇರೆ ಕಡೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಪೇಷಂಟ್ ಐಸೋಲೇಟ್ ಮಾಡಲಿಕ್ಕೆ ಅಂತಲೇ ನಾವೊಂದು 20-bed ಇರುವಂಥ ಒಂದು ವಾರ್ಡನ್ನು ನಾವು ಓಪನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಕೊರೋನಾ ಟೆಸ್ಟ್ ಬಂದು ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ ಗೊತ್ತಾಗೋರು ಅಲ್ಲಿ ಇಟ್ಕೊಳ್ತೀವಿ ಅವರನ್ನು. ಸಪೋಸ್ ಪಾಸಿಟಿವ್ ಬಂದು ಹಾರ್ಟ್ ಕಾಯಿಲೆ ಸೀರಿಯಸ್ ಇದೆ ಅಂದರೆ ಅದನ್ನು ಇಟ್ಕೊಳ್ಳಿಕ್ಕೂ ನಮ್ಮದೊಂದು ಸ್ಪೆಷಲ್ ಕೊರೋನಾ ಪಾಸಿಟಿವ್ ವಾರ್ಡನ್ನೇ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಒಂದು 10 hours ಫೆಸಿಲಿಟಿ ವಿತ್ ವೆಂಟಿಲೇಟರ್ ಮಾನಿಟರ್ ಎಲ್ಲವೂ ಇರುವಂಥ ವ್ಯವಸ್ಥೆ ನಾವು ಇಟ್ಕೊಂಡಿದ್ದೀವಿ. ಸೊ ಕೊರೋನಾ ಕಾಯಿಲೆ ಇದ್ದರೂ ಹಾರ್ಟ್ ಪೇಷಂಟ್ ಇದ್ದರೆ ನಾವು ಅವ್ರನ್ನ ವಾಪಸ್ ಕಳಿಸದೆ ನಮ್ಮಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಜನರು ಹಾಗಿದ್ರೆ ಬರಬಹುದು, ಜಯದೇವಗೆ ಹೃದ್ರೋಗದಿಂದ ಸಮಸ್ಯೆ ಬೆಳೀತಾ ಇರುವಂಥವ್ರಿಗೆ ಬರಬಹುದು. ಹೌದು, ಕೆಲವು ಸಲ ಏನಾಗುತ್ತೆ, ಹೃದಯ ರೋಗ ಇಲ್ಲದಿದ್ದರೂ ಕೆಲವು ಸಲ ಬರೀ ಕೊರೋನಾ ಇದ್ದಂಥ ಪೇಷಂಟಿಗೆ ಇಟ್ ಕ್ಯಾನ್ ಮಿಮಿಕ್ ಹಾರ್ಟ್ ಅಟ್ಯಾಕ್ ಥರ ಅಥವಾ ಹಾರ್ಟ್ ಕಾಯಿಲೆ ಇರೋ ಥರ ಅದು ಮಿಮಿಕ್ ಮಾಡಬಹುದು. ಓಕೆ, ಆ ಥರ ತುಂಬ ಪೇಷಂಟ್ ನಮ್ಮ ಕ್ಯಾಶುವಲ್ಟಿಗೆ ಬರ್ತಾರೆ. ಅಂದರೆ ಸಾಮಾನ್ಯ ಹಾರ್ಟ್ ಅಟ್ಯಾಕ್ ಅಂದರೆ ಎದೆನೋ ಬರುವಂಥದ್ದು, ಉಬ್ಬಸ ಬರೋದು, ಉಸಿರಾಟದ ತೊಂದರೆ ಬರುವಂಥದ್ದು, ಅಥವಾ ನಾವು ECG ಮಾಡಿದಾಗ ECGಯಲ್ಲಿ ಕೆಲವು ಬದಲಾವಣೆ ಕಾಣಿಸ್ಕೊಳ್ಳುವಂಥದ್ದು, ಇದು ಹೃದಯ ರೋಗ ಇದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಬಟ್ ಕೆಲವು ಸಲ ಹೃದಯ ರೋಗ ಇಲ್ಲದಿದ್ದರೂ ಪ್ಯೂರ್ ಕೊರೋನಾ ಇರುವಂಥ ಪೇಷಂಟ್ಗೇನೆ ಕೆಲವು ಸಲ ECGಯಲ್ಲಿ ಕೆಲವು ಬದಲಾವಣೆಗಳು, ಹಾರ್ಟ್ ಅಟ್ಯಾಕ್ ಇರುವಂತಹ ಬದಲಾವಣೆಗಳು ಕಾಣಿಸ್ಕೊಳ್ಬಹುದು. ನಾವು ಹಾರ್ಟ್ ಅಟ್ಯಾಕ್ ಇದೆಯಾ ಅಂತ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಟ್ರೋಪೋನಿನ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಇಲ್ಲದಿದ್ದರೂ ಕೆಲವು ಸಲ ಕೊರೋನಾ ಪೇಷಂಟ್ಗೆ ಟ್ರೋಪೋನಿನ್ ಪಾಸಿಟಿವ್ ಬರಬಹುದು. ಕೆಲವು ಸಲ ಕೊರೋನಾ ಎಫೆಕ್ಟಿಂದ ಏನಾಗುತ್ತೆ, ಹೃದಯ ದುರ್ಬಲವಾಗಬಹುದು. ವೈರಸ್ ಹೃದಯದ ಮೇಲೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಕಡಿಮೆ ಆಗುತ್ತೆ, ಹೃದಯ ದುರ್ಬಲ ಆಗುತ್ತೆ, ಅದಕ್ಕೆ ನಾವು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಕೊರೋನಾ ಪೇಷಂಟ್ಸಲ್ಲಿ ಸಾಮಾನ್ಯವಾಗಿ 1-2 ಪೇಷಂಟ್ಸ್ಗೆ ಈ ಥರ ಹೃದಯ ದುರ್ಬಲ ಆಗಬಹುದು. ಸೊ ಈ ಥರ ಪೇಷಂಟ್ಸ್ ಎಲ್ಲ ನಮ್ಮ ಹಾಸ್ಪಿಟ್ಲಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ನಾವು ಕ್ಯಾಶುವಲ್ಟಿಲ್ಲೇ ಅವರಿಗೆ ಕೊರೋನಾ ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅಲ್ಲೇ ನಾವು ಪಾಸಿಟಿವ್ ನೆಗೆಟಿವ್ ರ್ಯಾಪಿಡ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಅಲ್ಲೇ ನಾವು ಸ್ಕ್ರೀನ್ ಮಾಡಿ ಪೇಷಂಟ್ನ ಅಡ್ಮಿಟ್ ಮಾಡ್ಕೊಳ್ಬೇಕಾ, ಬೇರೆ ಕಡೆ ಕಳಿಸ್ಬೇಕಾ ಅಂತಲೂ ನಾವು ಅಲ್ಲಿ
ವ್ಯವಸ್ಥೆನ ಮಾಡ್ಕೊಂಡಿದ್ದೇವೆ. ಓಕೆ, ಎಸ್, ಇತ್ತೀಚಿನ ದಿನಗಳಲ್ಲಿ ವೈದ್ಯರು ನಾನು ಈಗಾಗಲೇ ಹೇಳಿದೆ ಡಾಕ್ಟರ್, ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಈ ರೀತಿಯಾದಂಥ ಹೃದ್ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಹಾರ್ಟಲ್ಲಿ ಹೋಲ್ ಇರೋದಾಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕನ್ನು ಯಾವ ಏಜ್ವರ್ಗೆ ಆಗ್ತಿದೆ ಅಂತ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದಕ್ಕೆ ನಮ್ಮ ಜೀವನ ಶೈಲಿ, ಒಂದಷ್ಟು ಆಧುನಿಕ ಪದ್ಧತಿಗಳಾಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್, ಫುಡ್ ಆ್ಯಕ್ಟಿವಿಟೀಸ್, ಇದೆಲ್ಲ ಕಾರಣರಾಗುತ್ತೆ. ಹೇಗೆ ನಮ್ಮನ್ನು ನಮ್ಮ ಆರೋಗ್ಯವಂತ ಹೃದಯವನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ, ಸಾಮಾನ್ಯರಾಗಿರ್ಬೋದು ಯಾರೇ ಆದ್ರೂ. ಕರೆಕ್ಟ್. ಈಗ ನಾವೊಂದು 20 ವರ್ಷ ಹಿಂದಕ್ಕೂ ಇವಾಗೂ ನಾವು ಕಂಪೇರ್ ಮಾಡಿ ನೋಡಿದಾಗ ಈಗ ಹೃದಯ ಕಾಯಿಲೆ ಬರೋದ್ರಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಒಂದು ಸಣ್ಣ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಇವಾಗ ಕಾಮನ್ ಆಗಿ ಬರ್ತಾ ಇದೆ. ಮೊದಲು 50-60 ವಯಸ್ಸಾದ್ಮೇಲೆ ಬರುವಂಥ ಕಾಯಿಲೆ, ಇವಾಗ ನಾವು 25-30 ವರ್ಷದ ಯುವಕರಲ್ಲೂ ನಾವು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ಯೂರ್ ನಾವು ನೋಡ್ತಾ ಇದ್ದೇವೆ. ಇದು ಮೊದಲನೇದು. ಮುಂಚೆ ಅರ್ಬನ್ ರೂರಲ್ ಡಿವೈಡ್ ಇತ್ತು, ಅಂದರೆ ಅರ್ಬನ್ ಪೇಷಂಟ್ಸಿಗೆ, ಸಿಟಿಲಿರೋ ವಾಸ ಮಾಡೋರಿಗೆ ಜಾಸ್ತಿ ಹಾರ್ಟ್ ಕಾಯಿಲೆ ಬರ್ತಾ ಇತ್ತು, ಹಳ್ಳಿಲಿರೋರಿಗೆ ಆದಷ್ಟು ಬರ್ತಿರಲಿಲ್ಲ ಅದು. ಬಟ್ ಇವಾಗ ಡಿವೈಡ್ ಕಡಿಮೆ ಬರ್ತಾ ಬರ್ತಾ ಅಂತರ ಕಡಿಮೆ ಆಗ್ತಾ ಇದೆ. ಹಳ್ಳಿಯ ರೈತರಿಗೂ ಹಳ್ಳಿಯಲ್ಲಿ ವಾಸ ಮಾಡೋರ್ಗು ಇವಾಗ ಹೃದಯ ಕಾಯಿಲೆ ತುಂಬ ಜಾಸ್ತಿ ಬರ್ತಾ ಇದೆ. ಇದಕ್ಕೆ ಕಾರಣಗಳೇನಂತ ಹುಡ್ಕೊಂಡು ಹೋದಾಗ ಒಂದು ಮೇಯ್ನಾಗಿ ಕಾಣೋದು ನಮ್ಮ ಲೈಫ್ ಸ್ಟೈಲಲ್ಲಿ ಆಗಿರುವಂಥ ಬದಲಾವಣೆ. ಎಸ್, ಮುಂಚೆಲ್ಲ ನಾವು ಶ್ರಮಜೀವಿಗಳಾಗಿದ್ವು, ತುಂಬ ಕೆಲಸ ಮಾಡ್ತಾ ಇದ್ವು, ಮತ್ತು ಈ ಥರ ತುಂಬ ನಮ್ಮ ಆಹಾರ ಭಾಳ ಮಿತವಾಗಿತ್ತು, ತುಂಬ ಸೊಪ್ಪು ತರಕಾರಿ ಮುದ್ದೆ ಇದೆಲ್ಲ ನಾವು ಜಾಸ್ತಿ ತಿಂತಾ ಇದ್ದೀವಿ. ಹೌದು, ಇವಾಗ ನಮಗೆ ಆ ಜಂಕ್ ಫುಡ್ಗೆ ಆ್ಯಕ್ಸಸ್ ತುಂಬ ಜಾಸ್ತಿ ಆಗಿದೆ. ನಾವು ಅನ್ಹೆಲ್ದಿ ಫುಡ್ಡನ್ನು ತಿಂತಾ ಇದ್ದೀವಿ. ಫುಡ್ಡಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್, ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಈಗಿನ ನಮ್ಮ ಫುಡ್ನಲ್ಲಿ. ಸೊ ಮತ್ತು ನಮ್ಮ ಎಕ್ಸಸೈಸ್ ತುಂಬ ಕಡಿಮೆ ಆಗಿಬಿಟ್ಟಿದೆ ಇವಾಗ. ಸೊ ಮುಂಚೆಲ್ಲ ನಡ್ಕೊಂಡು ಮೆಟ್ಲತ್ತಾ ಇದ್ವಿ, ಎಲ್ಲದಕ್ಕೂ ಮೆಕನೈಸ್ ಆಗಿಬಿಟ್ಟಿದೆ. ಅದರಿಂದ ನಾವು ಓಡಾಟ, ಮೂಮೆಂಟ್ ತುಂಬ ಕಡಿಮೆ ಆಗಿಬಿಟ್ಟಿದೆ, ಶರೀರಕ್ಕೆ ಅಡಿಕ್ವೇಟ್ ವ್ಯಾಯಾಮ ಸಿಗ್ತಾ ಇಲ್ಲ. ಸೊ ಇದೆಲ್ಲ ಇರೋದ್ರಿಂದ ನಮಗೆ ಒಬಿಸಿಟಿ ಬರುತ್ತೆ, ಭಾಳ ಬೇಗ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ನಮಗೆ ಬರುತ್ತೆ. ಇದೆಲ್ಲದರಿಂದ ಸೇರಿಕೊಂಡು ನಮಗೆ ಹೃದಯಾಘಾತ ಭಾಳ ಸಣ್ಣ ವಯಸ್ಸಿಗೆ ನಮಗೆ ಬರ್ತಾ ಇದೆ. ಸೊ ಆದ್ದರಿಂದ ನಾವು ಇದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ನಾವು ನಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ಬೇಕು. ಸೊ ಹೆಚ್ಚು ಆ್ಯಕ್ಟಿವ್ ಆಗಿರಬೇಕು, ನಾವು ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ಮತ್ತು ಊಟವನ್ನು ಹಿತಮಿತವಾಗಿ ನಾವು ಸೇವಿಸಬೇಕು, ಹೆಚ್ಚು ತರಕಾರಿ, ಸೊಪ್ಪು, ಕಾಳು, ಪ್ರೋಟೀನ್ಸ್ ಇರುವಂಥ ಆಹಾರ ತಗೋಬೇಕು. ಸೊ ಮತ್ತು ಈಗ ಪ್ರೊಸೆಸ್ಡ್ ಫುಡ್ಡನ್ನು ಮತ್ತು ಶುಗರ್ ಇರುವಂಥ ಫುಡ್ಡನ್ನು, ಜಂಕ್ ಫುಡ್ಸನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಓಕೆ. ಸೊ ಮತ್ತು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ನಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಬೇಕು. ಶುಗರ್ ಇದೆಯಾ, ಬಿ ಪಿ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಕೆಲವು ಸಿಂಪಲ್ ಟೆಸ್ಟ್ ಮಾಡೋದ್ರಿಂದ ನಾವು ಭಾಳ ಬೇಗ ಇದನ್ನು ಕಂಡಿಡ್ಕೊಳ್ಬಹುದು. ಸೊ ಇದಕ್ಕೆ ಮೊದಲೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮುಂದೆ ಬರುವಂತಹ ಹೃದಯ ಕಾಯಿಲೆನ ನಾವು ಈಗಲೇ ತಡೆಗಟ್ಟಬಹುದು. ಖಂಡಿತ ಡಾಕ್ಟರ್, ನಮ್ಮ ಜೊತೆ ಮತ್ತಷ್ಟು ಮಾತುಕತೆನ ಮುಂದುವರಿಸ್ತೀನಿ. ಎಸ್ ವೀಕ್ಷಕರೇ, ಎಲ್ಲವನ್ನೂ ಕೂಡ ನಾವು ಇಲ್ಲಿ ಬದಿಗಿಡುವಂಥ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಯಾವುದೇ ವೈದ್ಯರಾದರೂ ಕೂಡ ಇದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ, ವರ್ಷಕ್ಕೊಮ್ಮೆ ನಿಮ್ಮ ರೆಗ್ಯುಲರ್ ಬಾಡಿ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ. ಇಂಥ ವಯಸ್ಸಾದವರಂತೆ ಆಗಿರಬೇಕಂತೇನಿಲ್ಲ, ಯಂಗ್ಸ್ಟರ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳು ಯಾರೇ ಆದರೂ ಕೂಡ ವರ್ಷಕ್ಕೊಮ್ಮೆ ನಿಗದಿತವಾಗಿ ನಿಮ್ಮ ಆರೋಗ್ಯದ ಸ್ಕ್ಯಾನಿಂಗ್ ಅಥವಾ ಚೆಕಪ್ಪನ್ನು ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ನೀವು ಎಷ್ಟು ಆರೋಗ್ಯಕರವಾಗಿದ್ದೀರಾ, ಯಾವ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಎಲ್ಲದರ ಕುರಿತಾದಂಥ ಮಾಹಿತಿಯನ್ನು ವೈದ್ಯರೇ ನೀಡ್ತಾರೆ ಅಂತ ಖಂಡಿತ. ಹಾಗಿದ್ರೆ ಹೃದಯಾಘಾತ ಬರಲು ಒಂದಷ್ಟು ಕಾರಣಗಳು ಏನನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ, ಅದರ ಸೂಚನೆಗಳೇನಾಗಿರುತ್ತೆ, ಅದಕ್ಕೆ ಯಾವ ರೀತಿ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಫೆಸಿಲಿಟೀಸ್ಗಳು ಕೂಡ ಅವೈಲೇಬಲ್ ಇದೆ, ಈ ಕುರಿತಾದಂಥ ಮಾಹಿತಿ ನೀಡ್ತೀವಿ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ಹಾಗೆ ದೇವತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದಾನಂದ ಅವರು ನಮ್ಮ ಜೊತೆ ಇದ್ದರೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಇವತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳು, ಹಾಗೆಯೇ ಅದರಲ್ಲಿ ಕೊರೋನಾ ಪೇಷೆಂಟ್ಸ್ಗಳಿಗೆ ಹೃದ್ರೋಗ ಪೇಷೆಂಟ್ಸ್ಗಳಿಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹೇಗೆ ಅವರನ್ನು ಕಾಪಾಡಿಕೊಳ್ಳಬಹುದು ಅನ್ನೋ ಮಾಹಿತಿಯನ್ನು ನೀಡ್ತಾರೆ, ಮಾತಾಡೋಣ. ಡಾಕ್ಟರ್ ಸದಾನಂದ ಅವರು ನಮ್ಮ ಜೊತೆ ಇದ್ದಾರೆ. ಎಸ್ ಡಾಕ್ಟರ್, ಮಾತನಾಡ್ತಾ ಇದ್ವಿ ಇತ್ತೀಚಿನ ಜೀವನ ಶೈಲಿ, ಆಧುನಿಕ ಫುಡ್ ಸ್ಟೈಲ್ ಆಗಿರ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ಆದರೆ ಜನರಿಗೆ ಇವತ್ತಿಗೂ ಕೂಡ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ, ನೀವು ವೈದ್ಯರು ಕೂಡ ನಾವು ತಿಳಿದಂತೆ ಒಂದಷ್ಟು ಸೂಚನೆಗಳನ್ನು ಬಾಡಿ ಕೊಡುತ್ತೆ, ಆ ಲಕ್ಷಣಗಳು ಕಂಡು ಬಂದಂಥ ಸಂದರ್ಭದಲ್ಲಿ ನಿಯರೆಸ್ಟ್ ಡಾಕ್ಟರ್ಗೆ ಹೋಗಿ ಅಂತ ಹೇಳ್ತೀರ. ಸೊ ಹಾರ್ಟ್ ಅಟ್ಯಾಕ್ ಅನ್ನೋದು ಹೇಗೆ ನಮಗೆ ಗೋಚರವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪ್ಲೀಸ್. ಹೌದು, ಹಾರ್ಟ್ ಅಟ್ಯಾಕ್ ಅಂದರೆ ಯೂಶ್ವಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂದರೆ ಅವರಿಗೆ ಎದೆನೋ ಬರುವಂಥದ್ದು. ಓಕೆ. ಸೊ ಮಧ್ಯಭಾಗದಲ್ಲಿ ಸ್ಕ್ವೀಸಿಂಗ್, ಏನೋ ಟೈಟ್, ಏನೋ ಭಾರ ಇಟ್ಟಂತಹ, ಯಾರೋ ತುಳಿದಂತಹ ಅನುಭವ. ಸೊ ಇದು ಮೋಸ್ಟ್ ಕಾಮನ್ ಸಿಂಪ್ಟಮ್. ಓಕೆ. ಅದು ಕತ್ತಿನ ಕಡೆ ಹರ್ಕೊಂಡು ಹೋಗ್ಬೋದು, ಎಡಗಡೆ ಕೈಗೆ ಹರ್ಕೊಂಡು ಹೋಗ್ಬೋದು, ಈ ಥರ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ. ಸೊ ಚೆನ್ನಾಗಿಂದ ಪೇನ್ ಸಡನ್ ಆಗಿ ಇತರದೊಂದು ನೋವು, ಅದೇನು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಸೊ ಇದು ಹೃದಯಾಘಾತದ ಫಸ್ಟ್ ಸಿಂಪ್ಟಮ್. ಸೊ ಇದರ ಜೊತೆಗೆ ಕೆಲವು ಸಲ ನಾವು ಕೆಲವರು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ತಾರೆ, ಹೊಟ್ಟೆ ನೋವು, ವಾಂತಿ ಬರುವಂಥದ್ದು, ಹೊಟ್ಟೆ ಸಬ್ಸೆಟ್ ಆಗುವಂಥದ್ದು, ಇದು ಕೆಲವು ಸಲ ಹೃದಯಾಘಾತದ ಸಿಂಪ್ಟಮ್ ಇರಬಹುದು. ಅಥವಾ ತಲೆ ಸುತ್ತಿ ಬೀಳೋದು, ಸಡನ್ ಆಗಿ ಉಸಿರಾಡೋದು ತೊಂದರೆ ಕಾಣಿಸ್ಕೊಳ್ಳೋದು,
ಇನ್ನೇನು ಸತ್ತೋಗ್ಬಿಡ್ತೀನಿ ಅಂತ ಅನಿಸೋದು, ಈ ಥರ ಸಿಂಪ್ಟಮ್ಸ್ ಎಲ್ಲ ಹೃದಯಾಘಾತದಲ್ಲಿ ಕಾಣಿಸ್ಕೊಳ್ಬಹುದು. ಓಕೆ, ಅಂದರೆ ಈ ರೀತಿ ಲಕ್ಷಣ ಕಾಣಿಸ್ಕೊಂಡಾಗ ನಾವು ನಿಯರೆಸ್ಟ್ ಡಾಕ್ಟರ್ನ ಹೋಗಿ ಪರೀಕ್ಷೆ ಮಾಡೋದು ಒಳ್ಳೆಯದಾಗುತ್ತೆ. ಹೌದು ಹೌದು, ಕೆಲವು ಸಲ ನಾವು ಪೇನ್ಲೆಸ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ, ಎಸ್ಪೆಷಲಿ ತುಂಬ ವಯಸ್ಸಾಗಿರೋ ಪೇಷೆಂಟ್ಸಲ್ಲಿ ಅಥವಾ ಶುಗರ್ ಇರುವಂಥ ಪೇಷೆಂಟಲ್ಲಿ ಕೆಲವು ಸಲ ಹಾರ್ಟ್ ಅಟ್ಯಾಕ್ ಆದ್ರೂ ಎದೆನೋ ಬರದೇ ಇರದೇ ಇರಬಹುದು. ಅತೀವ ಸುಸ್ತಾಗೋದು, ಬೆವ್ತ್ಕೊಳ್ಳೋದು, ಈ ಥರ ಸಿಂಪ್ಟಮ್ನು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಸೂಚನೆ ಇರಬಹುದು. ಅದಕ್ಕೆ ನಾವು ಪೇನ್ಲೆಸ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಈಗ ಶುಗರ್ ಇರೋ ಪೇಷೆಂಟು ಅಥವಾ ತುಂಬ ಎಲ್ಡರ್ಲಿ ಪೇಷೆಂಟ್ಸ್ ಈ ಥರ ಸಿಂಪ್ಟಮ್ಸ್ ಬಂದರೆ ಸೊ ಹತ್ತಿರ ಆಸ್ಪತ್ರೆಗೆ ತೋರಿಸಿ ಚೆಕಪ್ ಮಾಡಿಸಿ ಒಂದು ಇ ಸಿ ಜಿ ಮಾಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ವೆರಿ ನೈಸ್. ಇನ್ನು ಮೈಸೂರಿನ ಬೆಸ್ಟ್ ಹೃದ್ರೋಗ ಆಸ್ಪತ್ರೆ ಅಂದರೆ ಕೂಡ ನಮ್ಮ ಚೈತ್ಯವ ಹೆಸರನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ಹೊಸ ಬಿಲ್ಡಿಂಗ್ ಕೂಡ ಲಾಂಚ್ ಆಗಿರೋದ್ರಿಂದ ತುಂಬಾ ಜನರಿಗೆ ಅದೆಷ್ಟೋ ಜೀವಗಳಿಗೆ ಇವತ್ತು ಜೀವದಾನ ಮಾಡ್ತದೆ. ಹಾಗಿದ್ರೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿದೆ ಡಾಕ್ಟರ್? ಹೌದು, ಈಗ ನಮ್ಮ ಆಸ್ಪತ್ರೆ ಒಂದು 350 ಸಾಮರ್ಥ್ಯದ ಹಾಸಿಗೆ ನಮ್ಮದು, ಪ್ಯೂರ್ ಹಾರ್ಟ್ ಪೇಷೆಂಟ್ಸ್ಗಾಗಿ ಮೀಸಲಾಗಿರುವಂಥ ಆಸ್ಪತ್ರೆ. ಆಲ್ಮೋಸ್ಟ್ ಒಬ್ಬ ಹಾರ್ಟ್ ಪೇಷೆಂಟ್ಗೆ ಏನೇನು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಔಟ್ ಪೇಷೆಂಟಲ್ಲಿ ಎಕೋ, ಟ್ರೆಡ್ಮಿಲ್, ಹೋಲ್ಟರ್ ಮಾನಿಟ್ರಿಂಗ್ ಅಂತೆಲ್ಲ ಸ್ಪೆಷಲ್ ಟೆಸ್ಟನ್ನು ನಾವು ಮಾಡ್ತೇವೆ. ಮತ್ತು ಅಡ್ಮಿಟ್ ಆಗಿರೋ ಪೇಷೆಂಟಿಗೆ ನಾವು ಎಂಜೋಗ್ರಾಮ್, ಎಂಜೋಪ್ಲಾಸ್ಟಿ ಮಾಡ್ತೇವೆ. ಮತ್ತು ಹೃದಯ ಬಿಡ್ತ ಸ್ಲೋ ಆಗಿರುವಂಥ ಪೇಷೆಂಟಿಗೆ ಪೇಸ್ ಮೇಕರ್ ಅಳವಡಿಕೆ ನಾವು ಮಾಡ್ತೇವೆ. ಹೃದಯದ ಬಡಿತ ಏರ್ಪೇರ್ ಆಗಿದ್ದರೆ, ತುಂಬ ಫಾಸ್ಟ್ ಹಾರ್ಟ್ಬೀಟ್ ಆಗ್ತಾ ಇದ್ದರೆ ಅದಕ್ಕೆ ಎಲೆಕ್ಟ್ರೋಫಿಸಿಯೋಲಾಜಿಕಲ್ ಸ್ಟಡಿ ಅಂತ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ, ಅದನ್ನು ಮಾಡಿ ಅಬ್ಲೇಷನ್ ಅಂತ ಮಾಡುವಂಥ ಚಿಕಿತ್ಸೆನೂ ಈಗ ನಮ್ಮಲ್ಲಿ ಅವೈಲೇಬಲ್ ಇದೆ. ಮತ್ತು CRT ಅಂತ ಹೇಳ್ತೀವಿ, ಅದಕ್ಕೊಂದು ಸ್ಪೆಷಲ್ ಹೃದಯ ದುರ್ಬಲ ಆಗಿರೋಂಥ ಪೇಷೆಂಟಿಗೆ ಒಂದು ಸ್ಪೆಷಲ್ ಮೆಷಿನನ್ನು ನಾವು ಅಳವಡಿಕೆ ಮಾಡ್ತೀವಿ. ಸೊ ಅದರ ವ್ಯವಸ್ಥೆನೂ ನಮ್ಮಲ್ಲಿದೆ. ಸೊ ಮತ್ತು ಹೃದಯದಲ್ಲಿ ಹೋಲ್ ಆಗಿದ್ದರೆ ಆಪರೇಷನ್ ಇಲ್ಲದೆ ಕ್ಲೋಸ್ ಮಾಡುವಂಥ ಡಿವೈಸ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದರ ವ್ಯವಸ್ಥೆ ನಮ್ಮಲ್ಲಿದೆ. ಮತ್ತು ಹೃದಯದ ಕವಾಟ ಚಿಕ್ಕದಾಗಿದ್ದರೆ ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಅದನ್ನು ಬಲೂನ್ ವ್ಯಾಲ್ವಾಟಮಿ ಅಂತ ಅದನ್ನು ಓಪನ್ ಮಾಡುವಂಥ ವ್ಯವಸ್ಥೆ, ಇದೆಲ್ಲವೂ ನಾವು ಚೆಸ್ಟನ್ನು ಓಪನ್ ಮಾಡದೆ ಮಾಡುವಂತಹ ಆಪರೇಷನ್ಗಳು. ಓಕೆ, ಸೊ ಇದರ ಮೇಲೆ ಓಪನ್ ಹಾರ್ಟ್ ಸರ್ಜರಿ ಫೆಸಿಲಿಟಿ ನಮ್ಮಲ್ಲಿದೆ. ಸೊ ಹಾರ್ಟಲ್ಲಿ ಹೋಲ್ ಆಗಿದ್ದರೆ ಅಥವಾ ಬ್ಲಾಕ್ಸ್ ಇದ್ದರೆ ಅಥವಾ ವ್ಯಾಲ್ವ್ ಡ್ಯಾಮೇಜ್ ಆಗಿ ವ್ಯಾಲ್ವ್ ಚೇಂಜ್ ಮಾಡಬೇಕಿದ್ರೆ ಇದೆಲ್ಲವನ್ನು ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥ ಫೆಸಿಲಿಟಿ ನಮ್ಮಲ್ಲಿದೆ. ಓಕೆ, 24x7 ಅವೈಲೇಬಲ್ ಇರುತ್ತೆ, ಎಮರ್ಜೆನ್ಸಿ ಸರ್ವಿಸ್ ನಮ್ಮಲ್ಲಿ 24x7 ಅವೈಲೇಬಲ್ ಇದೆ. ಯಾವಾಗ ನಮ್ಮಲ್ಲಿ 3 ಕ್ಯಾತ್ಲ್ಯಾಬ್ ಫೆಸಿಲಿಟಿ ಇದೆ ಈ ಥರ ಆಪರೇಷನ್ ಮಾಡಲಿಕ್ಕೆ, 3 ಆಪರೇಷನ್ ಥಿಯೇಟರ್ ಇದೆ ಓಪನ್ ಹಾರ್ಟ್ ಸರ್ಜರಿ ಮಾಡಲಿಕ್ಕೆ, ಇಷ್ಟು ವ್ಯವಸ್ಥೆ ನಾವು ನಮ್ಮ ಹಾಸ್ಪಿಟಲ್ ಮಾಡಿದ್ದೇವೆ. ವೆರಿ ನೈಸ್. ಇನ್ನು ಸಾಮಾನ್ಯವಾಗಿ ಮೈಸೂರಿನ ಆಸ್ಪತ್ರೆ ಅಂತ ಹೇಳಿದಾಗ ಸುತ್ತಮುತ್ತಲ 5-6 ಜಿಲ್ಲೆಗಳಿಗೆ ಅದು ಒಂದಷ್ಟು ಆಧಾರ ಸ್ತಂಭವಾಗಿರುತ್ತೆ. ಸೊ ಒಂದಷ್ಟು ಜನರಲ್ಲಿ ಒಂದು ಮೇನ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪೇಮೆಂಟ್ಗಳು ಹೇಗಿರುತ್ತಪ್ಪ, ಕಾಸ್ಟ್ ಆಫ್ ಸರ್ಜರಿ ಆಗಿರ್ಬೋದು, ಹೇಗೆ ಮೈಸೂರಿನಲ್ಲೂ ಕೂಡ ಸಾಕಷ್ಟು ಅತ್ಯಾಧುನಿಕ ಆಸ್ಪತ್ರೆಗಳು ಇರೋದ್ರಿಂದ ಭಯ ಇದ್ದೇ ಇರುತ್ತೆ, ಓ ಈ ಆಸ್ಪತ್ರೆ ಕೂಡ ಅವರ ಸಮನಾಗಿ ಕೂಡ ಚಾರ್ಜಸ್ ಮಾಡ್ಬೋದು, ಮಧ್ಯಮ ವರ್ಗ ಅಥವಾ ಬಡವರ್ಗದವರಿಗೆ ಇದರಿಂದ ಲಾಭ ಇರೋದಿಲ್ಲ, ಯಾಕಂದರೆ ಒಂದಷ್ಟು ಸರ್ಕಾರಗಳು ಕೂಡ ಯೋಜನೆಯನ್ನು ಕೊಟ್ಟಿರುತ್ತೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಯಶಸ್ವಿ ಯೋಜನೆ ಆಗಿರ್ಬೋದು, ಆರೋಗ್ಯ ಯೋಜನೆಗಳು, ಸೊ ಅವೆಲ್ಲವೂ ಕೂಡ ಇಲ್ಲಿ ಜಾರಿಗೆ ಬರುತ್ತಾ, ಹೇಗೆ ಡಾಕ್ಟರ್? ಖಂಡಿತವಾಗಿ ಈ ಹಾಸ್ಪಿಟ್ಲ್ ಮೈಸೂರು ಬ್ರಾಂಚನ್ನು ಕಟ್ಟಬೇಕಾದ್ರೆ ನಮ್ಮ ಡೈರೆಕ್ಟರ್ ಆದ ಡಾಕ್ಟರ್ CN ಮಂಜುನಾಥ್ ಅವರು ತುಂಬ ಇಂಟ್ರೆಸ್ಟ್ ತಗೊಂಡು ಈ ಹಾಸ್ಪಿಟ್ಲನ್ನ ಕಟ್ಟಿದರು. ಅವರ ವಿಷನ್ ಏನಿತ್ತಂದರೆ ಬಡ ರೋಗಿಗೆ ನಾವು ಪಂಚತಾರಾ ಚಿಕಿತ್ಸೆಯನ್ನು ಫ್ರೀಯಾಗಿ ಕೊಡಬೇಕು ಅನ್ನೋದೇ ಅವರ ಆಸೆ, ಅವರ ಜೀವನದ ಅದು ಮಹತ್ತರವಾದ ಆಸೆ ಇತ್ತು. ಅದನ್ನು ಅವರು ಯಶಸ್ವಿಯಾಗಿ ಇದನ್ನು ಮಾಡಿದ್ದಾರೆ, ಪೂರೈಸಿದ್ದಾರೆ. ನಮ್ಮ ಹಾಸ್ಪಿಟ್ಲ್ ಎಂಟರ್ ಆದ ಕೂಡಲೇ ಮೇಯ್ನ್ ಲಾಬಿಲೆ ಒಂದು ಬೋರ್ಡನ್ನು ಹಾಕ್ಸಿದ್ದಾರೆ, ಏನಂದರೆ ಮಾನವೀಯತೆಗೆ ಮೊದಲ ಆದ್ಯತೆ ಅಂತ ಅವ್ರು ಹಾಕ್ಸಿದ್ದಾರೆ. ಸೊ ಮಾನವೀಯತೆಯ ನೆಲೆಯಲ್ಲೇ ನಾವು ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಆಮೇಲೆ ಅವರೊಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು, ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅಂತ. ಅಂದರೆ ಪೇಷೆಂಟಿಗೆ ಟ್ರೀಟ್ಮೆಂಟ್ ಪೂರ್ತಿಯಾಗೋವರೆಗೂ ನಾವು ಅವ್ರಿಗೆ ಹಣದ ಮಾತಾಡೋದಿಲ್ಲ ಆಲ್ಮೋಸ್ಟ್ ನಾವು. ಸೊ ಡಿಸ್ಚಾರ್ಜ್ ಟೈಮಲ್ಲಿ ಅವರ ಶಕ್ತಿಯಾನುಸಾರ ಅವರು ಹಣವನ್ನು ಕಟ್ಟಿ ಹೋಗ್ತಾರೆ. ಸೊ ತುಂಬ ಮೇಜರ್ ಡಿಸ್ಕೌಂಟ್ಸನ್ನು ನಾವೆಲ್ಲರಿಗೂ ಕೊಡ್ತೀವಿ. ಇದರ ಜೊತೆಗೆ ನಮ್ಮ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ನಾವು ಈಗ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆ ಅಂತ, ಅದು ಇಟ್ ಇಸ್ ಎ ಬೂನ್ ಫಾರ್ ಪೂವರ್ ಪೇಷೆಂಟ್ಸ್. ಸೊ ಬಡ ರೋಗಿ ನಮ್ಮ ಹಾಸ್ಪಿಟ್ಲಿಗೆ ಒಂದು BPL ಕಾರ್ಡ್ ಇಟ್ಕೊಂಡು ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ ಇಟ್ಕೊಂಡು ಬಂದಾಗ ಅವರಿಗೆ ಆಲ್ಮೋಸ್ಟ್ ಎಲ್ಲ ಥರದ ಹೃದಯದ ಆಪರೇಷನ್ಗಳು, ಎಂಜೋಪ್ಲಾಸ್ಟಿ, ಸ್ಟೆಂಟ್ ಅಳವಡಿಕೆ ಇರಬಹುದು, ಡಿವೈಸ್ ಕ್ಲೋಸರ್ ಇರಬಹುದು, ಓಪನ್ ಸರ್ ಇರಬಹುದು, ಎಲ್ಲವನ್ನೂ ಸಂಪೂರ್ಣ ಉಚಿತವಾಗಿ ಮಾಡುವಂಥ ವ್ಯವಸ್ಥೆ ಇದೆ. ಮತ್ತು APL ಪೇಷೆಂಟಿಗೆ ನಾವು ಶೇಕಡ 30% ಡಿಸ್ಕೌಂಟನ್ನು ನಾವು ಕೊಡ್ತೇವೆ. ಆಮೇಲೆ ತುಂಬ ಜನ ಪೇಷೆಂಟ್ಸು ಈವನ್ ಬಡವರಾದ್ರೂ ಕಾರ್ಡ್ ಇಟ್ಕೊ, ಯಾವ ಕಾರ್ಡು ಅವ್ರು ಮಾಡಿಸ್ಕೊಂಡು ಇರೋದಿಲ್ಲ, ಎಮರ್ಜೆನ್ಸಿ ಅವ್ರು ಬಂದುಬಿಡ್ತಾರೆ, ಅವ್ರ BPL ಕಾರ್ಡ್ ಇನ್ಆಕ್ಟಿವೇಟ್ ಆಗಿರುತ್ತೆ, ಚಾಲನೆಯಲ್ಲಿ ಇರೋದಿಲ್ಲ. ಸೊ ಅಂಥವ್ರಿಗೂ ನಾವು ಚಿಕಿತ್ಸೆ ನಿರಾಕರಣೆ ಮಾಡೋದಿಲ್ಲ. ಸೊ ನಮ್ಮಲ್ಲೊಂದು ನಮ್ಮ ಡೈರೆಕ್ಟರ್ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ, ಐಬಾಲ್ ಅಸೆಸ್ಮೆಂಟ್ ಅಂತ, ಅಂದರೆ ಪೇಷೆಂಟ್ನ ಕಣ್ಣಲ್ಲಿ ನೋಡಿ ಅವರು ಬಡವರ ಅಂತ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಸೊ BPL ಕಾರ್ಡ್ ಇಲ್ಲದಿದ್ದರೂ ಅಂಥವರಿಗೆ ಉಚಿತ ಚಿಕಿತ್ಸೆ ಕೊಡುವಂಥ ಒಂದು ರೂಲ್ಸನ್ನು ನಮ್ಮನ್ನು ಮಾಡಿದ್ದಾರೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಈವನ್ ಕಡು ಬಡವ ಪೇಷೆಂಟಿಗೆ
ಅವರಿಗೆ ಫ್ರೀ ಆಗಿ ಅಥವಾ ವೆರಿ ಮಿನಿಮಲ್ ಚಾರ್ಜಲ್ಲಿ ಟ್ರೀಟ್ಮೆಂಟ್ ಕೊಡೋದ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೇವೆ. ವೆರಿ ನೈಸ್ ಡಾಕ್ಟರ್. ಖಂಡಿತ ವೀಕ್ಷಕರೇ, ಯಾರು ಕೂಡ ಈ ರೀತಿಯಾದಂಥ ತಪ್ಪು ಒಂದಷ್ಟು ತಿಳುವಳಿಕೆ ಇದ್ದರೆ ಖಂಡಿತ ಅದನ್ನು ನಿಮ್ಮ ಮೈಂಡಿಂದ ತೆಗೆದಾಕಿ ಮೈಸೂರಿನಲ್ಲಿರುವಂತಹ ಜಯದೇವ ಹೃದ್ರೋಗ ಆಸ್ಪತ್ರೆ ಏನಿದೆ, ಸಂಪೂರ್ಣ ಸರ್ಕಾರಿಯ ಯಾವೆಲ್ಲ ಯೋಜನೆಗಳಿದೆ ಅಲ್ಲಿ ಸಂಪೂರ್ಣವಾಗಿ ಅದನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ, ಅದನ್ನು ಪಾಲನೆ ಮಾಡ್ತಾ ಇದ್ರೆ, ಜೊತೆಗೆ ಮಾನವೀಯ ನೆಲೆಗಟ್ಟಿನ ಮೇಲೆ ಇಲ್ಲಿ ಚಿಕಿತ್ಸೆ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಕೇಳೋದಕ್ಕೆ ತುಂಬಾ ಹಿತ ಅಂತ ಅನ್ಸುತ್ತೆ, ಯಾಕಂದ್ರೆ ಸಾಮಾನ್ಯವಾಗಿ ಅದೆಷ್ಟೋ ಜನ ಕೂಡ ವೆಚ್ಚವನ್ನು ಭರಿಸಲಾಗಿದೆ, ಚಿಕಿತ್ಸೆಗೆ ಕೂಡ ಮುಂದಾಕೋದಿಲ್ಲ, ಪರವಾಗಿಲ್ಲ ನಮ್ಮ ಹತ್ರ ಆ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕೆ ಹಣ ಇರೋದಿಲ್ಲ ಅಂತ ಹೇಳ್ಕೊಂಡೆ ಎಷ್ಟೋ ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತಾರೆ. ಆದರೆ ದಯವಿಟ್ಟು ಅಂಥ ಕಾರ್ಯಕ್ಕೆ ಮುಂದಾಗಬೇಡಿ. ನಿಮ್ಮ ಬಳಿ BPL ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು, ಸರ್ಕಾರದ ಯೋಜನೆಯ ಯಾವೆಲ್ಲ ರೂಪುರೇಷೆಗಳಿಗೆ ನೀವು ಒಳಪಡ್ತೀರಾ ಅದರಲ್ಲಿದ್ದಂಥ ಸಂದರ್ಭದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೇಜರ್ ಸರ್ಜರಿಗಳನ್ನು ಕೂಡ ನಿಮಗೆ ಉಚಿತವಾಗಿ ಇಲ್ಲಿ ಮಾಡಲಾಗುತ್ತೆ. ಹಾಗೆಯೇ APL ಕಾರ್ಡ್ ಇದ್ದಂಥವ್ರಿಗೂ ಕೂಡ 30% ವರೆಗೂ ಡಿಸ್ಕೌಂಟನ್ನು ಕೊಡ್ತಾರೆ, ಜೊತೆಗೆ ಉತ್ತಮವಾದಂತ ಹೇಳಿದ್ರು. ಯಾರೂ ಕೂಡ ಅಂಥ ಕಾರ್ಡನ್ನು ಮಾಡಿಸ್ಕೊಂಡಿರೋದಿಲ್ಲ, ನೋಡಿದಾಗ ಗೊತ್ತಾಗುತ್ತೆ ಅವರು ಇಷ್ಟು ತೊಂದರೆಯಿಂದ ಬಂದಿರ್ತಾರೆ ಅಂತ. ಅಂಥವ್ರಿಗೂ ಕೂಡ ತುಂಬ ತಮ್ಮ ಕೈಲಾದಷ್ಟು ಡಿಸ್ಕೌಂಟನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ದಯವಿಟ್ಟು ಈ ಯೋಜನೆಗಳನ್ನು ಉಪಯೋಗಿಸಿಕೊಳ್ಳಿ, ಎಲ್ಲರಿಗೂ ಕೂಡ ಚಿಕಿತ್ಸೆ ಸಿಗಬೇಕನ್ನೋದು ಕೂಡ ನಮ್ಮ ಆತ್ಮನಿರ್ಭರ್ ಭಾರತದ ಯೋಜನೆಯ ಒಂದು ಕನಸಾಗಿರುವಂಥದ್ದು. ಯಾರು ಕೂಡ ಆರೋಗ್ಯವನ್ನು ಪಡೆಯದೆ ಸಾಯಬಾರ್ದು, ಅನಾರೋಗ್ಯದಿಂದ ಸಾಯಬಾರ್ದು, ಆರೋಗ್ಯಯುತವಾಗಿರಬೇಕನ್ನೋದು ಕೂಡ ನಮ್ಮ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇವೆಲ್ಲವನ್ನು ಕೂಡ ನೀವು ಸದುಪಯೋಗ ಪಡಿಸಿಕೊಳ್ಬೇಕಾಗುತ್ತೆ. ಮಾತುಕತೆಯನ್ನು ಮುಂದುವರೆಸೋಣ. ಎಸ್ ಡಾಕ್ಟರ್, ಇತ್ತೀಚೆಗೆ ಚಳಿಗಾಲ ಆರಂಭವಾಗ್ತಾ ಇರಬಂತದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಹೃದ್ರೋಗಿಗಳಿಗೆ ಈ ಕಾಲದಲ್ಲಿ ಏನಾದರೂ ಕೂಡ ವ್ಯಾಪಕವಾದಂಥ ಪೇನ್ಗಳು ಬರುವಂಥ ಚಾನ್ಸಸ್ ಇರುತ್ತಾ, ಈ ಟೈಮಲ್ಲಿ ಏನಾದರೂ ಕೂಡ ಸ್ಪೆಷಲ್ ಆಗಿ ಕೇರ್ ತೆಗೆದುಕೊಳ್ಬೇಕಾದಂಥ ಅವಕಾಶ ಇದೆಯಾ? ಹೀಗೆ ಹೌದು, ಡೆಫಿನೆಟ್ ಆಗಿ ತುಂಬ ಚಳಿ ಇರೋ ಸಂದರ್ಭದಲ್ಲಿ ಈ ಹೃದಯ ಕಾಯಿಲೆ ವರ್ಸನ್ ಆಗೋ ಚಾನ್ಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಹೃದಯ ದುರ್ಬಲ ಆಗಿರುವಂಥ ಪೇಷೆಂಟು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಸಡನ್ ಆಗಿ ಅವ್ರ ಹಾರ್ಟ್ ಫೇಲ್ಯೂರ್ ಹೋಗೋ ಚಾನ್ಸಸ್ ಈ ಚಳಿಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅವರು ವಾರ್ಮ್ ಆಗಿ ಇಟ್ಕೊಳ್ಬೇಕು, ಹೊರಗಡೆ ಚಳಿಯಲ್ಲಿ ಓಡಾಡೋದನ್ನು ಅವಾಯ್ಡ್ ಮಾಡಬೇಕು, ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಈಗ ಹೃದಯ ದುರ್ಬಲ ಆದಂಥ ಪೇಷೆಂಟಿಗೆ ಅದರ ಮೇಲೆ ಒಂದು ಇನ್ಫೆಕ್ಷನ್ ನ್ಯೂಮೋನಿಯಾನ ಆಯ್ತಂದರೆ ಆ ಹಾರ್ಟ್ ಫೇಲ್ಯೂರ್ ಮತ್ತೆ ವರ್ಸನ್ ಆಗುತ್ತೆ, ಅವ್ರನ್ನ ಹಾಸ್ಪಿಟಲೈಸ್ ಮಾಡಬೇಕಾದಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲವೂ ಬರ್ದಿರೋ ಥರ ನೋಡ್ಕೊಳ್ಳೋದು ಈ ಕಾಲದಲ್ಲಿ ಭಾಳ ಇಂಪಾರ್ಟೆಂಟ್. ಓಕೆ, ಮತ್ತು ಎಸ್ಪೆಷಲಿ ಇವಾಗ ಕೊರೋನಾ ಮತ್ತು ಹೃದಯ ರೋಗ ನಾವು ಒಟ್ಟಿಗೆ ನಾವು ನೋಡಿದಾಗ, ಈಗ ನೀವು ಹೇಳಿದಾಗೆ ಆಗಲೇ ಕೊರೋನಾ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇವಾಗ. ಸೊ ಮುಂಚೆ ನಾವು 800,000 ಕೇಸ್ ನೋಡೋಂಥ ಸಂದರ್ಭ, ಇವಾಗ ಬರೀ 50 ಕೇಸ್ ಬರ್ತಾ ಇದೆ, ಸಾವಿನ ಪ್ರಮಾಣ ಆಲ್ಮೋಸ್ಟ್ 0 ಬಂದು ನಿಂತ್ಕೊಂಡಿದೆ ಇವತ್ತಿಗೆ ನಮ್ಮದು. ಬಟ್ ಕೊರೋನಾ ಹೋಯಿತು ಅಂತ ನಾವೇನಾದ್ರು ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಈ ಸೋಷಿಯಲ್ ನಾರ್ಮ್ಸ್ ವಾಟ್ ಎವರ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅದನ್ನು ರಿಲ್ಯಾಕ್ಸ್ ಮಾಡಿಬಿಟ್ರೆ ಮತ್ತೆ ಉಲ್ಪಣ ಆಗೋ ಚಾನ್ಸಸ್ಸು ಜಾಸ್ತಿ. ಇದನ್ನು ನಾವು ಈಗಲೂ ನಾವು ನೋಡ್ತಾ ಇದ್ದೀವಿ, ಅಮೆರಿಕಾದಲ್ಲಿ ಆಗಲೇ ಸೆಕೆಂಡ್ ವೇವ್ ಬಂದಿದೆ, ಡೆಲ್ಲಿ ಇಂಗ್ಲೆಂಡಲ್ಲಿದೆ, ಡೆಲ್ಲಿಲಿ ಆಗಲೇ ನಾವು ಸೆಕೆಂಡ್ ವೇವ್ ನೋಡ್ತಾ ಇದ್ದೀವಿ. ಸಪೋಸ್ ಸೆಕೆಂಡ್ ವೇವ್ ಬಂದರೆ ಅದು ಫಸ್ಟ್ ವೇವ್ಗಿಂತನೂ ಇನ್ನೂ ಭೀಕರವಾಗಿರುತ್ತೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾರೆ. ಸೊ ಅದರಿಂದ ಇನ್ನೊಂದು 2 ತಿಂಗಳ ಕಾಲ ನಾವು ಇದೇ ಎಚ್ಚರಿಕೆಯನ್ನು ನಾವು ಮುಂದುವರೆಸಿದರೆ ಕೊರೋನಾ ಸಂಪೂರ್ಣವಾಗಿ ನಮ್ಮ ಸೊಸೈಟಿಯಿಂದ ನಾವು ದೂರ ಇಡಬಹುದು ಅಂತ ನನ್ನ ಭಾವನೆ. ಎಸ್, ಫೈನಲಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಾ ಖಂಡಿತವಾಗಿ. ಕೊನೆಯದಾಗಿ ವೀಕ್ಷಕರಿಗೆ ಏನು ಸಲಹೆ ಕೊಡ್ತೀರಾ? ಹೌದು, ಸೊ ನಮ್ಮ ಆರೋಗ್ಯ ಎಲ್ಲದಕ್ಕಿಂತ ಬಹಳ ಮುಖ್ಯ. ಸೊ ಬೇರೆ ಯಾವುದನ್ನು ಹಣ ಸಂಪಾದನೆ ಮಾಡೋಕ್ಕಿಂತ ಬೇರೆ ಎಲ್ಲ ಇದಕ್ಕಿಂತ ನಾವು ಆರೋಗ್ಯ ಕಾಪಾಡೋದು ತುಂಬ ಮುಖ್ಯ. ಹೌದು, ಅದನ್ನು ನಾವು ಹೆಲ್ತಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಬೇಕು. ಸೊ ಒಂದು 1/2 ಗಂಟೆ ಒಂದು ಸಿಂಪಲ್ ಎಕ್ಸಸೈಸ್ ಮಾಡೋದು, ಒಂದು ಕರೆಕ್ಟಾದ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡೋದು, ನಮ್ಮ ಆಹಾರದಲ್ಲಿ ನಾವು ಜಿಡ್ಡಿನ ಪದಾರ್ಥ ಮತ್ತು ಶುಗರನ್ನು ಆದಷ್ಟು ಕಡಿಮೆ ಸೇವನೆ ಮಾಡೋದು, ಹೆಚ್ಚೆಚ್ಚು ಹಣ್ಣು ತರಕಾರಿ ಸೊಪ್ಪನ್ನು ನಾವು ಸೇವನೆ ಮಾಡೋದು, ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಸ್ಟ್ರೆಸ್ಸಿಂದ ನಮ್ಮನ್ನು ನಾವು ದೂರ ಇಟ್ಕೊಳ್ಳೋದು. ಸೊ ನಾವು ಮಾಡೋ ಆಕ್ಯುಪೇಷನ್ ಎಲ್ಲವೂ ಈಗ ತುಂಬ ಸ್ಟ್ರೆಸ್ಫುಲ್ ಆಗಿದೆ. ಸೊ ಸ್ಟ್ರೆಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾಸಸ್ ಫಾರ್ ಹಾರ್ಟ್ ಪ್ರಾಬ್ಲಮ್ ಅಥವಾ ಶುಗರ್ BP ಬರಲಿಕ್ಕೆ ತುಂಬ ಮುಖ್ಯವಾದ ಕಾರಣ. ಸೊ ಆದಷ್ಟು ನಮ್ಮ ಜಾಬ್ನಲ್ಲಿ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೋಬೇಕು. ಸೊ ನಮ್ಮ ಡೈರೆಕ್ಟ್ ಹೇಳ್ತಾರೆ ಎಲ್ಲವೂ ಈ ಕಡೆಯವ ನೋವು ಕಡಿಮೆ ಇರಬೇಕಂತ, ಆಸೆ ಕಡಿಮೆ ಇರಬೇಕು ಮನುಷ್ಯರಿಗೆ, ಆಸೆ ಕಡಿಮೆ ಇದ್ದಷ್ಟು ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲವನ್ನು ಭಾಳ ಬೇಗ ಅಚೀವ್ ಮಾಡಬೇಕು, ಭಾಳ ಬೇಗ ಶ್ರೀಮಂತರಾಗಬೇಕು. ಸೊ ಈ ಆಸೆ ಎಲ್ರಿಗೂ ತುಂಬ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ಸು ಲೆವೆಲ್ ಅದ್ರ ಜೊತೆಗೇ ಜಾಸ್ತಿ ಆಗುತ್ತೆ. ಸೊ ಆಸೆ ಕಡಿಮೆ ಆದಷ್ಟು ನಮ್ಮ ಸ್ಟ್ರೆಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾವು ಮೆಡಿಟೇಷನ್ನು ಇದೆಲ್ಲವನ್ನು ನಾವು ರೂಢಿಸ್ಕೋಬೇಕು. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂದರೆ ಪೊಲ್ಯೂಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸೊ ನಾವು ಉತ್ತಮವಾದ ಗಾಳಿ ಸೇವನೆ ಮಾಡಿದರೆ, ಒಳ್ಳೆ ನೀರು ಕುಡಿದ್ರೆ, ಅನ್ಹೈಡ್ರೇಟೆಡ್ ಆಹಾರ ಸೇವನೆ ಮಾಡಿದ್ರೆ, ಇದು ಮೂರು ನಾವು ಚೆನ್ನಾಗಿದ್ಬಿಟ್ರೆ ನಮ್ಮ 50% ಕಾಯಿಲೆ ನಮ್ಮ ಸಮಾಜದಿಂದ ಎಲ್ಲ ಥರದ್ದು ಹಾರ್ಟ್ ಅಟ್ಯಾಕ್ ಅಂತ ಒಂದೇ ಅಲ್ಲ, ಎಲ್ಲ ಕಾಯಿಲೆಗಳು ನಾವು ದೂರ ಇಟ್ಕೊಳ್ಬಹುದು. ಇದೊಂದು ಮೂರು ನಾವು ನೋಡ್ಕೊಂಡ್ಬಿಟ್ರೆ ನಾವು ಶುಚಿಯಾಗಿ ಸಿಗೋದನ್ನು ನಾವು ಎನ್ಶೂರ್ ಮಾಡಿದರೆ ಸಮಾಜಕ್ಕೆ 50% ಕಾಯಿಲೆ ನೀರಲ್ಲಿ ಅವಾಯ್ಡ್ ಆಗಿಬಿಡುತ್ತೆ ನಮ್ಮದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮೊಂದಿಗೆ ಬಂದು ಒಂದಷ್ಟು ಕಾಲಾವಕಾಶವನ್ನು ಕಳೆದಿದ್ದರ, ಜೊತೆಗೆ ಸಾಕಷ್ಟು ಉತ್ತಮವಾದಂಥ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೂ ಕೂಡ ಅದರ ಬಗ್ಗೆ ಸಲಹೆಗಳನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಈ ಒಂದು ಲೈವಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.
ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದು ಡಾಕ್ಟರ್ ಸದಾನಂದ ಅವರು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರುವಂತಹ ಮಾಹಿತಿ. ಯಾರೇ ಆದ್ರೂ ಕೂಡ ಕೇವಲ ಹೃದ್ರೋಗಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಟಿಪ್ಸ್ ಅನ್ನ ಕೊಟ್ಟಿದ್ದೇವೆ, ಜೊತೆಗೆ ಸರ್ಕಾರ ಹಾಗೆಯೇ ವೈದ್ಯರು ಹೇಳಿದಂತೆ ಎಲ್ಲಾ ನಿಯಮಗಳನ್ನ ಕಡ್ಡಾಯವಾಗಿ ನಾವು ಇನ್ನೂ 2-3-4 ತಿಂಗಳು ಪಾಲಿಸಲೇಬೇಕಾಗತ್ತೆ. ಕೊರೋನಾ ಕಡಿಮೆ ಆಗ್ತಾ ಇದೆ ಅಂತ ಏನಾದ್ರೂ ಕೂಡ ನಾವು ಮೈ ಮರೆತಿದ್ರೆ ಖಂಡಿತ ಕೊರೋನಾ 2ನೇ ಅಲೆ ಬಂದ್ರೆ ಅದು ಇದಕ್ಕಿಂತ ಭೀಕರವಾಗಿರುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ವೈದ್ಯರು ಕೂಡ ನೀಡಿರುವಂಥದ್ದು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಪದೇ ಪದೇ ನಿಮ್ಮ ಕೈ ಹಾಗೂ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಂಡಂಥ ಸಂದರ್ಭದಲ್ಲಿ ಕೊರೋನಾ ಅಲ್ಲದೆ ಬೇರೆ ಎಲ್ಲ ರೋಗಗಳನ್ನು ದೂರ ಬಿಡಬಹುದು. ಜೊತೆಗೆ ತುಂಬ ಉತ್ತಮವಾದಂಥ ಒಂದು ಸಲಹೆಯನ್ನು ಡಾಕ್ಟರ್ ಸದಾನಂದ ಅವರು ಕೂಡ ನೀಡಿದರು. ಉತ್ತಮವಾದಂಥ ಗಾಳಿ, ಶುಚಿಯಾದಂಥ ನೀರು, ಹಾಗೆಯೇ ಆರೋಗ್ಯಯುತವಾದಂಥ ಆಹಾರವನ್ನು ಸೇವನೆ ಮಾಡಿದೆ ಅಂತ ಆದಲ್ಲಿ ಕೇವಲ ಕೊರೋನಾ ಅಲ್ಲ, ಸಮಾಜದಲ್ಲಿ ಇರುವಂತಹ ಬಹುತೇಕ ಕಾಯಿಲೆಗಳು ನಮ್ಮಿಂದನೇ ದೂರ ಇರುತ್ತೆ. ಜೊತೆಗೆ ಸ್ಟ್ರೆಸ್ಫುಲ್ ಲೈಫನ್ನು ದೂರ ಇಡಿ, ಆಸೆಗಳನ್ನು ಕಡಿಮೆ ಮಾಡಿದರೆ ಉತ್ತಮವಾದಂಥ ಆರೋಗ್ಯ ಜೀವನ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಎಸ್ ಎಲ್ ಟಿವಿ, ಸದಾ ನಿಮ್ಮೊಂದಿಗೆ.